ವಿರೋಧದ ನಡುವೆ ಮೋದಿಗೆ ಜೈ ಎಂದ ಶರದ್ ಪವಾರ್. ಒಂದೇ ವೇದಿಕೆಯಲ್ಲಿ ಕೈಕುಲುಕಿದ ಮೋದಿ ಶರದ್ ಪವಾರ್. ಮೋದಿಗೆ ಕಾಂಗ್ರೆಸ್ ಮುಖಂಡ ಮಾಜಿ ಸಿಎಂ ಕೂಡ ಸಾಥ್. ಶಿವಸೇನೆ ಸೇರಿ ಇಂಡಿಯಾ ಮೈತ್ರಿಕೂಟಕ್ಕೆ ಭಾರೀ ಮುಖಭಂಗ. ಒಂದ್ ಕಡೆ ನರೇಂದ್ರ ಮೋದಿ ಅವರು ಇಂಡಿಯಾ ಮೈತ್ರಿಕೂಟವನ್ನ ಉಗ್ರಗಾಮಿ ಸಂಘಟನೆಗಳಿಗೆ ಹೋಲಿಕೆ ಮಾಡ್ತಾರೆ. ಇಂಡಿಯನ್ ಮುಜಾಹಿದ್ದೀನ್, ಈಸ್ಟ್ ಇಂಡಿಯಾ ಕಂಪನಿ, ಅದರಲ್ಲೂ ಕೂಡ ಇಂಡಿಯಾ ಇದೆ, ಇದರಲ್ಲೂ ಕೂಡ ಇಂಡಿಯಾ ಇದೆ, ಕುಟುಂಬ ರಾಜಕಾರಣ, ಭ್ರಷ್ಟರು, 20 ಲಕ್ಷ ಕೋಟಿ ಭ್ರಷ್ಟಾಚಾರ ಮಾಡಿದ್ದಾರೆ, ಅವರ ಕುಟುಂಬದ ಉದ್ಧಾರಕ್ಕೆ ಮಾತ್ರ ಈ ಒಂದು ಮೈತ್ರಿಕೂಟ ಇದೆ, ಇವರಷ್ಟು ಭ್ರಷ್ಟರು ಯಾರೂ ಇಲ್ಲ. ಹೀಗೆ ಪುಂಖಾನುಪುಂಖವಾಗಿ ನರೇಂದ್ರ ಮೋದಿ ಅವರು ಇಂಡಿಯಾ ಮೈತ್ರಿಕೂಟದ ವಿರುದ್ಧ ತಮ್ಮ ವಾಗ್ದಾಳಿಯನ್ನು, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಯಾವುದೇ ಒಂದು ಭಾಷಣದಲ್ಲಿ ಮಾಡಿದ್ರೂ ಕೂಡ ರಾಜಕೀಯ ಭಾಷಣವಾಗಿ ಟರ್ನ್ ಆಗುತ್ತೆ. ಅದು ಕಾಂಗ್ರೆಸ್ ಆಗಿರ್ಬೋದು, ಗಾಂಧಿ ಫ್ಯಾಮಿಲಿ ವಿರುದ್ಧ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಆಗಿರ್ಬೋದು, ಸ್ಟಾಲಿನ್ ಡಿ ಎಂ ಕೆ ಪಕ್ಷದ ವಿರುದ್ಧ ಆಗಿರ್ಬೋದು, ಅಥವಾ ನಿತೀಶ್ ಕುಮಾರ್ ವಿರುದ್ಧ ಆಗಿರ್ಬೋದು, ಅಥವಾ ಟಿ ಎಂ ಸಿ ಮಮತಾ ಬ್ಯಾನರ್ಜಿ ವಿರುದ್ಧ ಆಗಿರ್ಬೋದು, ಯಾವುದೇ ಒಂದು ಮೈತ್ರಿಕೂಟ ಇನ್ಕ್ಲೂಡಿಂಗ್ ಎನ್ ಸಿ ಪಿ. ಎಸ್, ಎನ್ ಸಿ ಪಿ ಬಗ್ಗೆ ಯಾಕೆ ಮಾತಾಡಬೇಕು ಅಂದರೆ ಎನ್ ಸಿ ಪಿಯ ಮುಖ್ಯಸ್ಥ ಶರದ್ ಪವಾರ್, ಈಗ ಎನ್ ಸಿ ಪಿ ಕೂಡ ಎರಡು ಬಣಗಳಾಗಿ ವಿಂಗಡಣೆ ಆಗಿದೆ. ಅಜಿತ್ ಪವಾರ್ ಬಿ ಜೆ ಪಿಗೆ ಸಪೋರ್ಟ್ ಮಾಡಿ ಡಿ ಸಿ ಎಂ ಆಗಿದ್ದಾರೆ ಮಹಾರಾಷ್ಟ್ರದಲ್ಲಿ. ಆದರೂ ಕೂಡ ಒಂದು ಬಣ ಎನ್ ಸಿ ಪಿ ಇಂಡಿಯಾ ಮೈತ್ರಿಕೂಟದಲ್ಲಿದೆ, ಶರದ್ ಪವಾರ್. ಸೊ ಇಲ್ಲೇ ನೋಡಿ ಬಂದಿರೋವಂಥ ಒಂದು ವ್ಯತ್ಯಾಸ ಇದೇ. ಎನ್ ಸಿ ಪಿ ಹಾಗೂ ಕುಟುಂಬ ರಾಜಕಾರಣದ ವಿರುದ್ಧ ನರೇಂದ್ರ ಮೋದಿ ಅವರು ಮಾತನಾಡ್ತಾರೆ, ಆದರೆ ಪುಣೆಯಲ್ಲಿ ನಡೆದಂತಹ ಲೋಕಮಾನ್ಯ ತಿಲಕ್ ಅವರ ಪ್ರಶಸ್ತಿ ಪ್ರದಾನ ಸಮಾರಂಭ ಏನಾಯಿತು, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಲೋಕಮಾನ್ಯ ತಿಲಕ್ ಅವರ ಒಂದು ಪ್ರಶಸ್ತಿಯನ್ನು ನೀಡಲಾಯಿತು. ಈ ಒಂದು ಸಮಾವೇಶದಲ್ಲಿ ನರೇಂದ್ರ ಮೋದಿಯವರ ಜೊತೆ ವೇದಿಕೆಯನ್ನು ಹಂಚಿಕೊಂಡಂಥವರು ಶರದ್ ಪವಾರ್. ಕಾರ್ಯಕ್ರಮಕ್ಕೆ ಬಂದಂತಹ ನರೇಂದ್ರ ಮೋದಿಯವರು ಎಲ್ಲರಿಗೂ ಕೂಡ ವೇದಿಕೆಯಲ್ಲಿದ್ದವರಿಗೆಲ್ಲ ನಮಸ್ಕಾರ ಮಾಡಿ, ಜನರಿಗೆ ನಮಸ್ಕಾರ ಮಾಡಿ ಡೈರೆಕ್ಟಾಗಿ ವೇದಿಕೆ ಮೇಲಿದ್ದಂತಹ ಎನ್ ಸಿ ಪಿಯ ಮುಖ್ಯಸ್ಥ ಶರದ್ ಪವಾರ್ ಬಳಿ ಹೋಗಿ ನಮಸ್ಕಾರ ಮಾಡಿ ಅವರಿಗೆ ಶೇಕಡನ ಕೊಡ್ತಾರೆ. ಶೇಕಡನ ಕೊಟ್ಟು ಒಂದಿದ್ದು ಕ್ಯಾಂಡಿಡ್ ಪಿಕ್ಚರ್ಸ್ಗೆ ಒಂದು 30 ಸೆಕೆಂಡ್ಗಳ ಕಾಲ ಶರದ್ ಪವಾರ್ ಮುಂದೆ ನಿಂತ್ಕೊಂಡು ಏನೋ ಸುಮ್ಮನೆ ತಮಾಷೆಯಾಗಿ ಮಾತಾಡ್ತಾರೆ. ನರೇಂದ್ರ ಮೋದಿಯವರ ಬೆನ್ನಿಗೆ ಶರದ್ ಪವಾರ್ ಹಿಂಗೆ ಬೆನ್ನು ತಟ್ತಾರೆ. ಸೊ ಇದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಆರಂಭದಲ್ಲೇ ನರೇಂದ್ರ ಮೋದಿಯವರ ಈ ಒಂದು ಪುಣೆಯ ಕಾರ್ಯಕ್ರಮ, ಲೋಕಮಾನ್ಯ ತಿಲಕ್ ಅವರ ಪ್ರಶಸ್ತಿ ಸಮಾರಂಭ ಏನಿತ್ತು, ಈ ಸಮಾರಂಭಕ್ಕೆ, ಈ ಸಮಾವೇಶಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಶರದ್ ಪವಾರ್ ಹೋಗಬಾರದು ಅಂತ ಶಿವಸೇನೆಯವರು ತಮ್ಮ ಹೇಳಿಕೆಯನ್ನು ಮೊದಲೇ ಕೊಟ್ಟಿದ್ದರು. ಹೋಗಬಾರ್ದು ಶರದ್ ಪವಾರ್, ಕಾಂಗ್ರೆಸ್ಗೆ ಕೂಡ ಒತ್ತಾಯವನ್ನು ಮಾಡಿದರು ಶರದ್ ಪವಾರ್ ಯಾವುದೇ ಕಾರಣಕ್ಕೂ ಕೂಡ ಹೋಗಬಾರ್ದು ನರೇಂದ್ರ ಮೋದಿಯವರ ಈ ಒಂದು ಕಾರ್ಯಕ್ರಮಕ್ಕೆ. ಒಂದು ಕಡೆ ನಾವು ನರೇಂದ್ರ ಮೋದಿಯವರನ್ನು ಬಿ ಜೆ ಪಿನ ವಿರೋಧ ವ್ಯಕ್ತಪಡಿಸ್ತೀವಿ, ವಿರೋಧ ಮಾಡ್ತೀವಿ, ಮೈತ್ರಿ ಕೂಡ ಎಲ್ಲ ಒಂದೇ ಅಂತ ಹೇಳಿಬಿಟ್ಟು, ಆದರೆ ಮೈತ್ರಿಕೂಟದ ಪ್ರಮುಖ ಪಕ್ಷ ಎನ್ ಸಿ ಪಿಯ ಮುಖ್ಯಸ್ಥರೇ ಶರದ್ ಪವಾರ್ ಹೋಗಿ ನರೇಂದ್ರ ಮೋದಿ ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ಜೊತೆ ವೇದಿಕೆಯನ್ನು ಹಂಚಿಕೊಂಡು ಅವ್ರ ಜೊತೆ ಶೇಕ್ ಹ್ಯಾಂಡ್ ಮಾಡಿಕೊಂಡು ಕೈ ಕುಲ್ಕೊಂಡು ನಗ್ತಾ ನಗ್ತಾ ಇರ್ತಾರೆ ಅಂದರೆ ನಮ್ದು ಯಾವ ಸೀಮೆ ರಾಜಕಾರಣ ಇದು ಅಂತ ಚರ್ಚೆ ಆಗ್ತಾಯಿದೆ. ಸೊ ಇದು ಭೇಟಿಗೂ ಮುನ್ನ ಚರ್ಚೆ ಆಗ್ತಾಯಿತ್ತು, ಈಗ ಭೇಟಿ ಆಗಿದೆ. ವೇದಿಕೆಯಲ್ಲಿ ಇಬ್ಬರು ಕೈ ಕುಲುಕಿದ್ದಾರೆ, ನರೇಂದ್ರ ಮೋದಿಯವರ ಬೆನ್ನನ್ನು ಶರದ್ ಪವಾರ್ ತಟ್ಟಿದ್ದಾರೆ. ಇದೇನು ರಾಜಕಾರಣ ರೀ ಇದು ಅನ್ನೋ ಚರ್ಚೆ ಆಗ್ತಾಯಿದೆ. ಇನ್ನೂ ವಿಶೇಷ ಅಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಶೀಲ್ ಕುಮಾರ್ ಶಿಂದೆ, ಕಾಂಗ್ರೆಸ್ನ ನಾಯಕರು, ಮಾಜಿ ಕೇಂದ್ರ ಸಚಿವರು, ಮಾಜಿ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ, ಕಾಂಗ್ರೆಸ್ ನಾಯಕರು ಅವರೂ ಕೂಡ ಪಾಲ್ಗೊಂಡಿದ್ದರು. ಅಲ್ಲಿಗೆ ಕಾಂಗ್ರೆಸ್ನ ನಾಯಕರು, ಕಾಂಗ್ರೆಸ್ನಿಂದ ಸಿ ಎಂ ಆದಂತಹ ಮಾಜಿ ಸಿ ಎಂ, ಎನ್ ಸಿ ಪಿ ನಾಯಕ ಶರದ್ ಪವಾರ್ ಎಲ್ಲರೂ ಕೂಡ ಭಾಗಿಯಾಗಿದ್ರಲ್ಲಪ್ಪ, ಇಲ್ಲೇನಪ್ಪ ರಾಜಕೀಯ, ನರೇಂದ್ರ ಮೋದಿಯವರು ಒಂದು ಕಡೆ ಬೈತಾರೆ ಇಂಡಿಯಾ ಮೈತ್ರಿಕೂಟವನ್ನು, ಈಗ ಹೋಗಿ ಶರದ್ ಪವಾರ್ ಜೊತೆ ಕೈ ಕುಲುಕ್ತಾರೆ, ಶರದ್ ಪವಾರ್ ಹೋಗಬಾರ್ದಾಗಿತ್ತು ಅನ್ನೋ ಚರ್ಚೆ ಇತ್ತು. ಈಗ ಡಿಫ್ರೆನ್ಸಿಯೇಟ್ ಏನಾದರೂ ಆಗ್ತಾ ಇದೆಯಾ, ಎನ್ ಸಿ ಪಿ ಉಲ್ಟಾ ಹೊಡೆಯುತ್ತಾ, ಎನ್ ಸಿ ಪಿ ಇಂಡಿಯಾ ಮೈತ್ರಿಕೂಟಕ್ಕೆ ಗುಡ್ ಬೈ ಹೇಳಿ ಬಿ ಜೆ ಪಿ ಜೊತೆ, ಎನ್ ಡಿ ಎ ಜೊತೆ ಹೋಗುತ್ತಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಈ ಒಂದು ಸಮಾವೇಶದಲ್ಲಿ ಸಿ ಎಂ ಏಕನಾಥ್ ಶಿಂದೆ, ಡಿ ಸಿ ಎಂ ಅಜಿತ್ ಪವಾರ್, ಮತ್ತೊಬ್ಬ ಡಿ ಸಿ ಎಂ ಫಡ್ನವೀಸ್ ಎಲ್ಲರೂ ಕೂಡ ಇದ್ದರು. ದೇವೇಂದ್ರ ಫಡ್ನವೀಸ್ ಒಂದು ಕಡೆ ಸರ್ಕಾರದ ಭಾಗ ಆಗಿದ್ದರೆ ಇನ್ನೊಂದು ಕಡೆ ಸರ್ಕಾರದ ವಿರೋಧಿಗಳು ಕೂಡ ಆ ಒಂದು ಸಭೆಯಲ್ಲೇ ಇದ್ದರು. ಹಾಗಾಗಿ ನರೇಂದ್ರ ಮೋದಿಯವರು ಈ ಒಂದು ಸಭೆಯ ಏನು ಆಕರ್ಷಣೀಯ ಕೇಂದ್ರ ಬಿಂದು ಆಗಿದ್ದರು, ಅವರಿಗೆ ಪ್ರಶಸ್ತಿಯನ್ನು ಕೊಡಲಾಯಿತು. ಶರದ್ ಪವಾರ್ ಹೋಗಿದ್ದು ಸರಿಯಲ್ಲ ಅನ್ನೋದೀಗ ಅಪಸ್ವರ ಶುರುವಾಗ್ತಾ ಇದೆ. ನೋಡೋಣ ಶರದ್ ಪವಾರ್ ಇದ್ರ ಬಗ್ಗೆ ಏನು ಸ್ಪಷ್ಟನೆ ಕೊಡ್ತಾರೆ ಅಂತ. ಶರದ್ ಪವಾರ್ ಕೈ ಕೊಡ್ತಾರಾ ಇಂಡಿಯಾ ಮೈತ್ರಿಕೂಟಕ್ಕೆ? ಅವರ ಅಣ್ಣನ ಮಗ ಅಜಿತ್ ಪವಾರ್ ಈಗ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಮಹಾರಾಷ್ಟ್ರದಲ್ಲಿ ಡಿ ಸಿ ಎಂ ಆಗಿದ್ದಾರೆ. ಶರದ್ ಪವಾರ್ ಕೂಡ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸಪೋರ್ಟ್ ಮಾಡ್ತಾರಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ನೋಡೋಣ ಶಿವಸೇನೆ ಏನು ಹೇಳುತ್ತೆ, ಎನ್ ಸಿ ಪಿ ಏನು ಹೇಳುತ್ತೆ, ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದಕ್ಕೆ
ಏನು ಆನ್ಸರ್ ಮಾಡ್ತಾರೆ ಅಂತ ನಿಮ್ಮ ಪ್ರಕಾರ ಎನ್ ಸಿ ಪಿ ಇಂಡಿಯಾ ಮೈತ್ರಿಕೂಟದಲ್ಲಿ ಇರುತ್ತಾ, ಎನ್ ಡಿ ಎ ಮೈತ್ರಿಕೂಟಕ್ಕೆ ಹೋಗಿ ಬಿ ಜೆ ಪಿಗೆ ಜೈ ಎಂದು ಮೋದಿಗೆ ಜೈಕಾರ ಹಾಕುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ ಟಿ ವಿ, ಇದು ಕನ್ನಡಿಗರ ಧ್ವನಿ.